ತಿರುಗೋದು ಯಾಕೆ, ಭೂಮಿ ತಿರುಗೋದು ಯಾಕೆ, ಕೆಳಗೆ ಬೀಳದೆ ಇರೋಕೆ, ಕೆಳಗೆ ಬೀಳದೆ ಇರೋಕೆ, ಮತ ಚಲಾಯಿಸೋದು ಯಾಕೆ, ಮತ ಚಲಾಯಿಸೋದು ಯಾಕೆ, ವ್ಯವಸ್ಥೆ ಕೊಳತು ಹೋಗದೆ ಇರೋಕೆ, ವ್ಯವಸ್ಥೆ ಕೊಳತು ಹೋಗದೆ ಇರೋಕೆ, ನಿಮ್ಮ ಕನಸು ಒಂದಲ್ಲ ಒಂದಿನ ನನಸಾಗಲೇಬೇಕು ಅಂದ್ರೆ ನೀವು ಓಟ್ ಹಾಕ್ತಲೇ ಜೀವನ ಎಂದರೆ ಕಷ್ಟವು ಸಹಜ ಛಲದಿ ಎದುರಿಸು ಗೆಲುವು ನಿಜ ಹೇ ಜೀವನ ಎಂದರೆ ಕಷ್ಟವು ಸಹಜ ಛಲದಿ ಎದುರಿಸು ಗೆಲುವು ನಿಜ ಸೋತರು ನಿಲ್ಲಬೇಡ ಸೋಲನ್ನು ನಂಬಬೇಡ ಇಂದಿನ ಸೋಲೆ ಮುಂದಿನ ಗೆಲುವಿಗೆ ಪಾಠ ಜೀವನ ಪಾಠ ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯಿಂದ ತೋರಿ ನಿಮ್ಮ ತೋರು ಅಧಿಕಾರ ನೀನೇ ಆರಿಸು ಸರಕಾರ ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು ಇದನ್ನು ಅರಿತರೆ ಜನ್ಮ ಸಾರ್ಥಕ ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ 18 ಆದವರೆ ಬನ್ನಿ ಯುವ ಶಕ್ತಿ ತೋರ್ಬೆರಳ ತನ್ನಿ 5 ಕೋಟಿ ಓಟು ನೀಡಿ ದಾಖಲೆ ಬರೆಯೋಣ ಮಾಡಿ 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 ಮತದಾನ ನಮಸ್ಕಾರ ತಮ್ಮ ಹೆಸರು ಇಟ್ಟಪ್ಪ ರಾಮಚಂದ್ರ ಗಡ ನಾನು ಶಾಲೆ ಕಾಮಪ್ಪ ಯಲ್ಲಪ್ಪ ಕೊಳೂರು ಸರ್ಕಾರಿ ಪ್ರೌಢಶಾಲೆ ನಲ್ಲಾನಟ್ಟಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ ಸರಿ ಈ ಶಾಲೆಯಲ್ಲಿ ಚುನಾವಣೆ ನಡೀತು ಅಂತ ನಾವು ಕೇಳಿದ್ದೀವಿ ಚುನಾವಣೆ ಯಾವ ಚುನಾವಣೆ ನಡೀತು ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವೇನಾದರೂ ಹೇಳ್ತೀರಾ ಈ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೆಯಿತು ಇದು 2021 ಮತ್ತು 22ನೇ ಸಾಲಿನ ವಿದ್ಯಾರ್ಥಿಗಳ ಒಂದು ಚುನಾವಣೆ ನಡೆಯಿತು ಒಂದು ಚುನಾವಣೆ ನಡೆಯಿತು ಸರಿ ಈ ಒಂದು ಚುನಾವಣೆಯಲ್ಲಿ ತಾವೇನಾದರೂ ಭಾಗವಹಿಸಿದ್ದೀರಾ ಪ್ರತಿನಿಧಿಯಾಗಿದ್ದೀರಾ ಈ ಚುನಾವಣೆಯಲ್ಲಿ ನಾನು ಪ್ರತಿನಿಧಿಯಾಗಿರಲಿಲ್ಲ ನಾನು ಮತವನ್ನು ನೀಡಿದೆ ಓಕೆ ವೆರಿ ಗುಡ್ ಈ ಚುನಾವಣೆ ಯಾವ ರೀತಿ ನಡೀತು ಬ್ಯಾಲೆಟ್ ಪೇಪರ್ ಮೂಲಕ ಪೇಪರ್ನಲ್ಲಿ ನೀವೇನಾದರೂ ಮಾರ್ಕ್ ಮಾಡೋದು ಇತ್ತು ಅಥವಾ ಏನಾದರೂ ಮಷೀನ್ ಯೂಸ್ ಮಾಡಿದ್ರೆ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕ ಮತ್ತು ಶಿಕ್ಷಕಿಯರು ಮತ್ತು ಮುಖ್ಯೋಪಾಧ್ಯಾಯರು ಎಲ್ಲರೂ ಸೇರಿ ಮೊಬೈಲ್ನಲ್ಲಿ ಎಲೆಕ್ಟ್ರಾನಿಕ್ ವೋಟರ್ ಮಷೀನ್ ಎಂಬ ಆ್ಯಪ್ ಅಂದರೆ EVM ಹಾಂ ಅಂದರೆ EVM ಖುಷಿ ಆಗಲಿಕ್ಕೆ ಕಾರಣ ಈ ಮೂಲಕ ಈ ಮುಂಚೆ ನೀವೇನಾದರೂ ವೋಟ್ ಮಾಡಿದ್ದೀರಾ ಅಥವಾ ಯಾವುದಾದ್ರೂ ಎಲೆಕ್ಷನ್ನಲ್ಲಿ ವೋಟಿಂಗ್ ಮಾಡಿದ್ದೀರಾ ನನಗೆ ಖುಷಿಯಾಗಲು ಕಾರಣವೇನೆಂದರೆ ನಾನು ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಮತವನ್ನು ಚಲಾಯಿಸಿದೆ 18 ವರ್ಷ ಆಗಿಲ್ಲ ಆದರೂ ಕೂಡ ಮೊದಲನೇ ಬಾರಿ ಮತವನ್ನು ಚಲಾಯಿಸಿದೆ ಅಂದರೆ ಶಾಲಾ ಸಂಸತ್ ಅಲ್ವಾ ಆದ್ದರಿಂದ ನಾನು ನಡೆಸಿದೆ ಈಗ 18 ವರ್ಷದ ನಂತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೇಗೆ ನಾನು ಮತವನ್ನು ಚಲಾಯಿಸಬೇಕು ಯಾವ ಅಭ್ಯರ್ಥಿಗೆ ಮತ ಚಲಾಯಿಸಬೇಕು ಎಂಬುದು ನನಗೆ ತಿಳಿಯಿತು ಆದ್ದರಿಂದ ನನಗೆ ತುಂಬ ಖುಷಿಯಾಯಿತು ಧನ್ಯವಾದಗಳು ನಮ್ಮ ಹೆಸರು ಹೇಳ್ತೀರಾ ನನ್ನ ಹೆಸರು ಮಾನಿಂಗ್ ರಾಜೇಂದ್ರ ಕುಳ್ಳೂರು ನಾನು ಶ್ರೀ ಕಾಯ ಕುಳ್ಳೂರು ಪ್ರೌಢಶಾಲೆ ನಲಾಟಿಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ಶಾಲೆಯಲ್ಲಿ ನಡೆದಿರತಕ್ಕಂಥ ಚುನಾವಣೆಗೆ ತಾವು ಅಭ್ಯರ್ಥಿಯಾಗಿ ಪ್ರತಿನಿಧಿಸಿದಿರಿ ಅಂತೇಳಿ ನಾನು ಕೇಳಿದ್ದೀನಿ ಯಾವ ಒಂದು ಹುದ್ದೆಗೆ ತಾವು ಸ್ಪರ್ಧೆಯನ್ನು ಮಾಡಿದ್ದೀರಿ ಹೌದು ನಾನು ಈ ಶಾಲೆಯ ಪ್ರವಾಸ ಮಂತ್ರಿ ಹುದ್ದೆಗೆ ಸ್ಪರ್ಧಿಸಿದ್ದೇನೆ ಪ್ರವಾಸ ಮಂತ್ರಿ ಹುದ್ದೆಗೆ ಸ್ಪರ್ಧಿಸಲು ಕಾರಣ ಏನಾದರೂ ತಿಳಿಸ್ತೀರಾ ಏಕೆಂದರೆ
ನಾನು ಜನಗಳಿಗೆ ಸೇವೆ ಮಾಡಬೇಕೆಂದು ನನ್ನ ವಿಚಾರವಿತ್ತು. ಆದ್ದರಿಂದ ನಾನು ಈ ಶಾಲೆಯಲ್ಲಿ ಪ್ರವಾಸ ಮಂತ್ರಿ ಹುದ್ದೆಗೆ ಸ್ಪರ್ಧಿಸಿದೆ. ಓಕೆ, ಧನ್ಯವಾದಗಳು. ನಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರು ಕೀರ್ತಿ ಲಕ್ಕಪ್ಪ ಕುಳೂರು. ನಾನು ಶ್ರೀ ಕಾಮಪ್ಪ ಯಲ್ಲಪ್ಪ ಕುಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಿಮ್ಮ ಶಾಲೆಯಲ್ಲಿ ಚುನಾವಣೆ ನಡೀತು ಅಂತ, ಯಾವ ಚುನಾವಣೆ? ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ತಾವು ಭಾಗವಹಿಸಿದ್ರಾ? ಹೌದು, ನಾನು ಶಿಕ್ಷಣ ಮಂತ್ರಿ ಹುದ್ದೆಗೆ ಭಾಗವಹಿಸಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಅಂದರೆ ನೀವು ಈಗಾಗಲೇ ಈ ಚುನಾವಣೆಯಲ್ಲಿ ಭಾಗವಹಿಸಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀರಾ? ಅಂದರೆ ಇಲೆಕ್ಷನ್ನಲ್ಲಿ ಭಾಗವಹಿಸದೇ ಅವಿರೋಧವಾಗಿ ಆಯ್ಕೆ ಆಗಿಬಿಟ್ಟಿದ್ದೀರಾ. ಅಲ್ಲಿಗೆ ಏನನ್ನು ಕೊಡುಗೆ ನೀಡಬೇಕಂತೇಳಿ ಮಾಡ್ಕೊಂಡಿದ್ದೀರಾ? ನಾನು ಈ ಶಿಕ್ಷಣ ಮಂತ್ರಿ ಹುದ್ದೆಯಿಂದ ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆಗಳಿದ್ದರೂ ಅವುಗಳನ್ನು ಶಿಕ್ಷಕರ ವಿದ್ಯಾಭ್ಯಾಸದ ಸಂಬಂಧಪಟ್ಟ ಏನೇ ಸಮಸ್ಯೆಗಳಿದ್ದರೂ ಅವುಗಳನ್ನು ಶಿಕ್ಷಕರ ಮುಖಾಂತರ ಪರಿಹರಿಸಲು ಅವರಿಗೆ ಸಹಾಯ ಮಾಡುತ್ತೇನೆ. ಹಾಗೂ ಅವರ ಶಿಕ್ಷಣಕ್ಕೆ ಏನೇ ಕುಂದುಕೊರತೆಗಳಿದ್ದರೂ ಅವುಗಳನ್ನು ಶಿಕ್ಷಕರಿಂದ ಅವರಿಗೆ ಏನಾದರೂ ಸೌಲಭ್ಯವನ್ನು ಮಾಡಿಕೊಡುವ ಮುಖಾಂತರ ಅವರಿಗೆ ನೀವು ಅವಿರೋಧವಾಗಿ ಆಯ್ಕೆ ಆಗಿದರೆ ನಿಮ್ಮ ಜನಬೆಂಬಲ ಅಥವಾ ನಿಮ್ಮ ವಿದ್ಯಾರ್ಥಿಗಳ ಬೆಂಬಲ ಬಹಳ ಇದೆ ಅಂತ ಅನಿಸ್ತಾ ಇದೆ. ಎಲ್ಲರೂ ಕೀರ್ತಿ ಕುಳ್ಳರ ಬಗ್ಗೆ ಅಭಿಪ್ರಾಯನೋ? ಕೀರ್ತಿ ಕುಳ್ಳರವರ ಬಗ್ಗೆ ನಿಮ್ಮ ಅಭಿಪ್ರಾಯನೋ? ಓಕೆ, ಎಷ್ಟು ನಿಮಿಷ ಇದೆ? ನಾಳೆ ನೀವು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವುದಾದ್ರೂ ಇಲೆಕ್ಷನ್ ನಿಲ್ಲಕ್ಕೆ ಇಚ್ಛೆ ಪಡ್ತೀರಾ? ಹೌದು, ಇಚ್ಛೆ ಪಡುತ್ತೇನೆ. ಅಲ್ಲಿ ನಿಂತು ನೀವು ಜನಸೇವೆಯನ್ನು ಮಾಡ್ತೀರಾ? ಹಾಂ, ಅಲ್ಲಿ ನಿಂತು ನಾನು ನನ್ನ ಜನಸೇವೆಯನ್ನು ನಿಭಾಯಿಸುತ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರೇನು? ನನ್ನ ಹೆಸರು ಮಂಜುಳಾ ತಿಮ್ಮಣ್ಣ ಬಂಡಿವಡ್ಡ. ನಾನು ಶ್ರೀ ಕಾಯಕುಳ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಶಾಲಾ ಸಂಸತ್ತಿನಲ್ಲಿ ನೀವು ಭಾಗವಹಿಸಿದ್ದೀರಿ ಅಥವಾ ಮತದಾನ ಮಾತ್ರ ಮಾಡಿದ್ದೀರಿ? ಹೌದು, ನಾನು ಭಾಗವಹಿಸಿದ್ದೇನೆ, ಮಹಿಳಾ ಪ್ರತಿನಿಧಿಗೆ ಭಾಗವಹಿಸಿದ್ದೇನೆ. ನೀವು ಮುಂದೆ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಸಹಾಯ ಮಾಡುತ್ತೀರಿ? ಅವರಿಗೆ ಏನೇ ಸಮಸ್ಯೆ ಆದರೂ ನಾನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ನಿಮ್ಮ ಬದುಕಿನಲ್ಲಿ ಯಾವ ಉಪಯೋಗವಾಗುತ್ತದೆ? ನಾನು ಒಳ್ಳೆಯ ಅಭ್ಯರ್ಥಿಗೆ ಹಾಗೂ ಮತದಾನ ಮಾಡಬೇಕೆಂಬುದು ನನ್ನ. ಹೀಗೆ ಕರ್ನಾಟಕದ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸ ಎಂಬ ಬಯಕೆ ಉಂಟಾಯಿತೇ ನಿಮಗೆ? ಹೌದು, ನನಗೆ ಬಯಕೆ ಉಂಟಾಗಿ. ಧನ್ಯತೆ, ಮಾತಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇರುವಂಥ ನಮ್ಮ ಶಾಲೆಯ ಪ್ರಧಾನ ಗುರುಗಳು, ಮುಖ್ಯೋಪಾಧ್ಯಾಯರಾದಂಥ ನಮ್ಮ ಶ್ರೀ ಆರ್ ಎಸ್ ಮಲ್ಕಪ್ಪ ಸರ್ ಅವರನ್ನು ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ನಮ್ಮ ಶಿಕ್ಷಕ ವೃಂದದವರನ್ನು ಸ್ವಾಗತ ಕೋರುತ್ತಾ ಮೊದಲಿಗೆ ಪ್ರಧಾನಮಂತ್ರಿ ಹುದ್ದೆಗೆ ಸ್ಪರ್ಧಿಸಿ ಅದೇ ರೀತಿಯಾಗಿ ರಾಹುಲ್ ಕುಳ್ಳೂರು ಈ ಒಬ್ಬ ವಿದ್ಯಾರ್ಥಿಯು 146 ಮತಗಳನ್ನು ಪಡ್ಕೊಂಡಿದ್ದಾರೆ. ಪ್ರೇಮಾ ಡಾಕಪ್ಗಳವರು, ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಳೆಯನ್ನು ಹಾಕಿರಿ. ಮತ್ತೊಬ್ಬ ವಿದ್ಯಾರ್ಥಿನೇ ಮಂಜುಳಾ ಬಂಡಿವಡ್ಡರ್, ಇವರು ಪಡ್ಕೊಂಡಿರೋಂಥ ಮತಗಳ ಸಂಖ್ಯೆ 166. ಗೋರಖನಾಥ್ ಅವರು ಪಡ್ಕೊಂಡಿರುವಂಥ ಮತಗಳ ಸಂಖ್ಯೆ 148. ವಿಜೇತ ಅಭ್ಯರ್ಥಿ ವೀಣಾ ಗೋರಖನಾಥ್, ಒಟ್ಟಾರೆ 3 ಜನಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಕೂತ್ಕೊಳ್ಳಿ. ರಾಧಿಕಾ ಬೆಳಗಳಿ ಅವರ ಮತಗಳ ಸಂಖ್ಯೆ 191. ವಿಜೇತ ಅಭ್ಯರ್ಥಿನಿ ರಾಧಿಕಾ ಬೆಳಗಲಿ, ಇಬ್ರು ಕೂಡ ಧನ್ಯವಾದಗಳು. ಹೊಸದೇ ಕನಸು ಕಾಣೋಣ, ಇದು ಕರ್ತವ್ಯ, ಇದು ಕರ್ತವ್ಯ, ರಾಷ್ಟ್ರ ರಚಿಸೋಣ.